ಸರ್ ಕ್ರಮವಾಗಿ ಎಲ್ಲ ಐಟಮ್ ಇಟ್ಟಿದ್ದೀನಿ, ಕ್ರಮವಾಗಿ ಹಾಕ್ತೀನಿ. ಕ್ರಮವಾಗಿ ಧನ್ಯವಾದ. ನಮಸ್ಕಾರ. ಎಷ್ಟು ಬಿತ್ತು ಸರ್ ಬ್ಯಾಡಿಗೆ? ಬ್ಯಾಡಿಗೆ 100 ಗ್ರಾಮ್. ನಮಸ್ಕಾರ ವೀಕ್ಷಕರೇ. ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ನಾಗೇಂದ್ರ ಭಟ್ರು ನಿಮಗೆಲ್ಲರಿಗೂ ಸಾರಿನ ಪುಡಿ ಮಾಡೋಕೆ ಒಪ್ಕೊಂಡಿದ್ದಾರೆ. ಸಾರಿನ ಪುಡಿಯ ಕಂಪ್ಲೀಟ್ ರೆಸಿಪಿ ತೋರಿಸ್ತಾ ಇದ್ದಾರೆ, ಡೀಟೇಲಾಗಿ ಕೂಲಂಕುಷವಾಗಿ ತೋರಿಸ್ತಾ ಇದ್ದಾರೆ. ನಾವು ಮೈಸೂರಲ್ಲಿದ್ದೀವಿ, ಬನ್ನಿ ಒಳಗಡೆ ನಾಗೇಂದ್ರ ಭಟ್ರು ಮೀಟ್ ಆಗೋಣ, ಆ ರೆಸಿಪಿ ನೋಡೋಣ. ನೀವು ನೋಡಿ ನಾವು ನೋಡ್ತೀವಿ, ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ, ಬನ್ನಿ ಸರ್. ಸರ್ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಒತ್ತಾಯದ ಮೇರೆಗೆ ಇವತ್ತು ಮೈಸೂರಲ್ಲಿದ್ದೀವಿ ನಾವು. ನಾಗೇಂದ್ರ ಭಟ್ರು ನಮ್ಮ ಮಟ್ಟಿಗಿದ್ದಾರೆ. ಸರ್, ಸಾರಿನ ಪುಡಿ ಅಂದರೆ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ, ನಾವು ಸಾರಿನ ಪುಡಿ ನೋಡಲೇಬೇಕು. ನಾಗೇಂದ್ರ ಭಟ್ರು ಬೇಸಿಕ್ ಗೊತ್ತಿರತ್ತೆ ಅಂತ ನಾನು ಇದು ಮಾಡಿದೆ. ಆಯಿತು, ಹುರಿದ್ಬಿಟ್ಟು ತೋರಿಸ್ಕೊಡೋಣ. ಸೊ ಇವತ್ತು ಸಾರಿನ ಪುಡಿಯ ಕಂಪ್ಲೀಟ್ ರೆಸಿಪಿ ನೋಡೋಣ, ಬನ್ನಿ. ಸರ್, ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಸರ್ ಅದಕ್ಕೆ? ಬನ್ನಿ ಸರ್. ಎಲ್ಜಿಂಗು, ಎಲ್ಜಿಂಗ್ ಬೇಕು 25 ಗ್ರಾಮ್. ಇದೊಂದು 10 ಗ್ರಾಮ್ ಹಾಲಿಂಗು, 1 ಟೀಸ್ಪೂನ್ ಮೆಂತ್ಯ, 1 ಟೀಸ್ಪೂನ್ ಉದ್ದಿನಬೇಳೆ, 25 ಗ್ರಾಮ್ ಕಾಳುಮೆಣಸು, 100 ಗ್ರಾಮ್ ಜೀರಿಗೆ, 100 ಗ್ರಾಮ್ ಧನಿಯಾ, 25 ಗ್ರಾಮ್ ಗುಂಟೂರು ಮೆಣಸು, 150 ಗ್ರಾಮ್ ಬ್ಯಾಡಗಿ ಮೆಣಸು. ಬ್ಯಾಡಗಿ ಮೆಣಸು. ಅದಕ್ಕೆ ಅರಿಶಿಣ, ಅರಿಶಿಣ, ಕರಿಬೇವು, ಕರಿಬೇವು ಒಂದು ಸ್ವಲ್ಪ. ಹೌದು, ಇದೆ ಎಣ್ಣೆ, ಅದು ಹುರಿಯೋ ಹಾಕಿ ತೋರಿಸ್ತೀನಲ್ಲ. ಹಾಂ, ಓಕೆ, ರೈಟ್. ಸರ್, ಈಗ ಎಣ್ಣೆ ಹಾಕ್ತಾ ಇದ್ದೀವಿ. ಹಾಂ ಸರಿ, ಎಣ್ಣೆ ಸ್ವಲ್ಪ ಹಾಕಬೇಕು. ಇಷ್ಟೇನಾ? ಸ್ವಲ್ಪ ಅಷ್ಟೇ, ಯಾಕೆಂದರೆ ಹಿಂಗು ಮೆಂತ್ಯ ಉದ್ದಿನ ಬೇಳೆ ಬರೀ ಆಗುತ್ತೆ, ಯಾಕಂದ್ರೆ ಮಿಕ್ಸಿಯಲ್ಲಿ ಪುಡಿ ಆಗಬೇಕಲ್ಲ. 10 ml. ಹಾಂ ಸರ್, ಕ್ರಮವಾಗಿ ಎಲ್ಲ ಐಟಮ್ ಇಟ್ಟಿದ್ದೀನಿ, ಕ್ರಮವಾಗಿ ಹಾಕ್ತೀನಿ. ಕ್ರಮವಾಗಿ ಇದು ಕನ್ಫ್ಯೂಸ್ ಆಗುವಂಥ ಇದಿಲ್ಲ. ಇದು ಕರೆಕ್ಟ್. ನೀವು ಉಲ್ಟಾ ತೋರಿಸಿದ್ರಿ, ಯಾಕಂದ್ರೆ ನಾನು ಇಲ್ಲಿಂದ ಹಾಕೊಂಬರೋದು. ಇಲ್ಲಿಂದ ಹಾಕೊಂಬರೋದು ಸರ್? ಹಾಂ, ಓಕೆ ಓಕೆ. ಸುಮ್ಮನೆ ಅದನ್ನು ಇಲ್ಲಿಂದ ಕ್ರಮವಾಗಿ ಒಂದೊಂದಾಗಿ ಐಟಮ್ ಬೀಳ್ತಾ ಹೋಗುತ್ತೆ. ಹೌದು ಸರ್. ಮೊದಲಿಗೆ ಈಗ ಎಲ್ಜಿಂಗ್ ಹಾಕ್ತಾ ಇದ್ದೀನಿ. ಇದು ಏನು? ಅದು ಹಾಲಿಂಗ್. ಹಾಲಿಂಗ್ ಬಿತ್ತು, ಓಕೆ. ಹಾಂ, ಮೆಂತೆ. ಹಾಂ, ಮೆಂತೆ. ಅದೊಂದು ನೀವು ಎಲ್ಲ ತಿಳಿಸಾರು ಮಾಡಿದ್ರಲ್ಲ, ಒಂದು 150 ಜನಕ್ಕೆ ಆಗುತ್ತೆ. ಕಾಳುಮೆಣಸು. ಜೀರಿಗೆ ಎಷ್ಟು ಗ್ರಾಮ್ ಇದೆ ಸರ್? 100 ಗ್ರಾಮ್. 100 ಗ್ರಾಮ್ ಜೀರಿಗೆ, 100 ಗ್ರಾಮ್ ಧನಿಯಾ. 100 ಗ್ರಾಮ್ ಧನಿಯಾ. ನೆಕ್ಸ್ಟು ಆಮೇಲೆ ನಮ್ಮದು ತೂಕ ಲೆಕ್ಕ ಇಲ್ಲ, ನಮಗೆಲ್ಲ ಮೊದಲು ಗುರುಳು ಕಲಿಸ್ಕೊಟ್ಟಿದ್ದು ಇಡಿ ಲೆಕ್ಕ. ತಿಳಿಸಾರು ಕೊಡಿ, 1000 ಜನಕ್ಕೆ ಇಷ್ಟು ಇಡಿ ಇಡಿ ಅಂತ ಲೆಕ್ಕ. ಹಿಂಗೆ ಬಾಕ್ಸೆ ಲೆಕ್ಕದಲ್ಲಿ ಬ್ಯಾಡಿಗೆ ಬೆಳೆಸ್ತಾ ಇದ್ರೆ ಹಾಕಿ ಸರ್. ಧನಿಯಾ, ಧನಿಯಾ ಇವಾಗ. ಸರ್, ನಿಮ್ಮ ಗುರುಗಳು ನಿಮಗೆ ಕಲಿಸ್ಕೊಟ್ಟಿದ್ದು ಅದೇನು ಹೇಳಿದ್ರಿ, ಬೊಗ್ಸೆ ಲೆಕ್ಕ ಅಂತ? ಎಲ್ಲ ಹಿಡಿ ಲೆಕ್ಕ. ಎಲ್ಲ ಹಿಡಿ ಲೆಕ್ಕ. ಯಾವುದಕ್ಕೆ ಸುರಿಯಂಗಿಲ್ಲ ಅಂತ? ಹಾಂ, ಗ್ರಾಮ್ ಅಂದಾಜಾಗಿ ಸುರಿದು ಬಿಡ್ತಾರೆ ಕವರ್ ಲಿಂಗ್ ತಗೊಂಡು. ಹಾಂ, ಸುರಿಯಂಗಿಲ್ಲ, ಹಿಡಿ ಲೆಕ್ಕ. ಇವತ್ತು ಇದು ಆಲ್ಮೋಸ್ಟ್ ಒಂದು 1/2 ಕೆಜಿ ಆಗುತ್ತೆ ಸರ್? ಸಾರಿನ ಪುಡಿ 1/2 ಕೆಜಿ ಈಗ ಹಾಕ್ತಿರೋದೆಲ್ಲ ಸೇರಿ 1/2 ಕೆಜಿ ಆಗಿದೆ. ಸರಿ, ಗುಂಟೂರು ಹಾಕ್ತಾ ಇದ್ದೀನಿ. ಗುಂಟೂರು ಇವಾಗ ಇದೆ, ಧನಿಯಾ ಒಂದು 3/4 ಆಗಿದೆ. ಹಾಂ, ಇದು ಇದ್ರ ಜೊತೆ ಅದು ಬಿಸಿ ಆಗುತ್ತೆ. ಓಕೆ, ಎಷ್ಟು ಗ್ರಾಮ್ ಗುಂಟೂರು? ಅದೊಂದು 25 ಗ್ರಾಮ್. 25 ಗ್ರಾಮ್, ಓಕೆ. ಸರ್, ಇದು ಸಾರಿನ ಪುಡಿ ಮದುವೆ ಮನೆಯಲ್ಲಿ ಎಲ್ಲ ಫಂಕ್ಷನ್ಗಳಿಗೆ ಇದೇ ನೀವು ಮಾಡೋದು? ಇದೇ ರೆಸಿಪಿ? ಹೌದು, ಇದೇ ರೆಸಿಪಿ. ಅದನ್ನು ಇವತ್ತು ಬಹಿರಂಗವಾಗಿ ತೋರಿಸಿದ್ದೀರಾ? ಹೌದು. ಓ, ನೋಡಿ, ನಮ್ಮ ಮಗಳು ಬಂದಿದ್ದಾಳೆ. ನಮಸ್ಕಾರ. ನೋಡಕ್ಕೆ ಬಂದಿದ್ದು. ಸೊ ಮಂಜುನಾಥ್ ಅವರಿದ್ದಾರೆ ಇಲ್ಲಿ. ಓಕೆ ಸರ್, ಈಗ ಬ್ಯಾಡಿಗೆ ಹಾಕಿ. ಬ್ಯಾಡಿಗೆ ಹಾಕ್ಬೋದು ಸರ್? ಓಕೆ, ರೈಟ್. ಎಷ್ಟು ಬಿತ್ತು ಸರ್ ಬ್ಯಾಡಿಗೆ? ಬ್ಯಾಡಿಗೆ 100 ಗ್ರಾಮ್. 100 50 ಗ್ರಾಮ್. 50 ಗ್ರಾಮ್, ಓಕೆ. 2000 ಮೇಲೆ ಬರಲಿ. ನಮ್ಮ ಸಿಸ್ಟಮ್ ದೊಡ್ಡ ದೊಡ್ಡ ಪುಡಿ ಹೊರಿಬೇಕಾದ್ರೆ ಇದೇ ಥರ ಸಿಸ್ಟಮು. ಪ್ರತಿಯೊಬ್ಬರಿಗೂ ಯಾವ ರೀತಿ ಸಿಸ್ಟಮಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಬೇಕಂತ ಗೈಡೆನ್ಸ್ ನೀವೇ ಕೊಡೋದು? ಹಾಂ, ಹೌದು. ನಾವಿಲ್ಲ ಅಂದ್ರೆ ಹಂಗೆ ಮಾಡ್ತಾರೆ. ಅದೇ ಗೊತ್ತಾಗ್ಬಿಟ್ಟಿದೆ. ಸರ್, ಈಗ ಆಗಿದೆ. ಫಸ್ಟ್ ಬ್ಯಾಡಿಗೆ ಮೆಣಸು ಅಷ್ಟೇ.
ಸರಿ, ಎಷ್ಟು ನಿಮಿಷ ಈ ರೀತಿ ಹುರ್ಕೊಂಡ್ವಿ ಸರ್? ಒಂದು 6-8 ನಿಮಿಷ. ಬ್ಯಾಡಗಿ ಮೆಣಸು ಅಷ್ಟೇ ತೆಗಿ, ನಮ್ಮ ಮೆಥಡಲ್ಲಿ ಹೆಂಗೆ ತೆಗಿತೇವೆ ಹಂಗೆ ಹಾಕು. ಬ್ಯಾಡಗಿ ಮೆಣಸು ಫಸ್ಟು. ಯಾವುದೋ ಹುರಿದೇ ಇದ್ರೆ ಆ ಕಾವಿಗೆ ಅದು ಬೆಚ್ಚಗಾಗತ್ತೆ. ಅದ್ರ ಮೇಲೆ ಇದಾಕೆ ಸರ್. ಇದು 4 ಗಂಟೆ ಆದಮೇಲೆ ಪುಡಿ ಮಾಡಿದ್ದನ್ನು ತೋರಿಸ್ತೀನಿ. ಇದು ಆರಬೇಕು, ಇದು ಆರಬೇಕು, ಇದು ಆರದ್ಮೇಲೆ ಪುಡಿ ಮಾಡಬೇಕು. ರೈಟ್ ಸರ್. ಈಗ ಅದು ಧನಿಯಾ ಇದೆ ಅಲ್ಲಿ. ಹಾಂ, ಧನಿಯಾ ಎಲ್ಲದೂ ಇದೆ, ಎಲ್ಲ ಅದ್ರ ಮೇಲೆ ಹಾಕಬೇಕು. ಹಾಕೊಂಡಿದ್ದಾವಲ್ಲ ಸರ್, ಹಿಂಗೆ ಹುರಿದು ಇಟ್ಟಾದ್ಮೇಲೆ ಅರಶಿನ ಪುಡಿನ. ಎಷ್ಟು? 2 ಸ್ಪೂನ್. ಅಂದರೆ 2 ಸ್ಪೂನ್ ಹೋಗಿ ಸ್ವಲ್ಪ ಫ್ಲೇವರಿಗೆ ಫ್ಲೇವರಿಗೆ ಅದಿರಲಿ. ಸರ್ ಬಂತಲ್ಲ ಸರ್? ಹಾಂ ಬಂದು ನೋಡಿ. ತಿಳಿ ಸಾರು ಪುಡಿ ರೆಡಿಯಾಗಿದೆ. ಈಗ ಎಲ್ಲ ಬೀಸ್ಕೊಂಡು ಬಂದು. ಹಾಂ ಹಾಂ ನೋಡಿ ಸರ್, ಹಾಂ ಕಲರ್ ನೋಡಿ ಸರ್, ಕಲರ್ ಹೇಗಿದೆ. ಸೊ ಇದೇ ತಿಳಿ ಸಾರಿನ ಪುರಿ ನಾವು ಕಾಯ್ತಾ ಇದ್ದಿದ್ದು ನಿಮ್ಮ ರೆಸಿಪಿ. ತುಂಬ ಧನ್ಯವಾದ. ಆ್ಯಕ್ಚುಲಿ ಬೇಸಿಕ್ಲಿ ಎಲ್ರಿಗೂ ತಿಳಿಸಾರು ಪುಡಿ ಗೊತ್ತಿರುತ್ತೆ ಅಂತೇಳಿ ನಾನು ತಿಳಿಸಾರು ಪುಡಿಯಿಂದ ತೊಗೊಂಡೆ. ಅದು ಅದೊಂದು ಕಾಲ್ಗಟ್ಟೆ ಇಷ್ಟೇ ಸಮಯ ಆಗಿದ್ದು ಅಂದರೆ ತೋರಿಸ ಇದು ಮಾಡಿ ತೋರಿಸ. ನಮಗೂ ಇದರಿಂದಾಗಿ ಆ್ಯಕ್ಚುಲಿ ವೀಕ್ಷಕರಿಂದ ನಮಗೆ ಈ ರೆಸಿಪಿ ಗೊತ್ತಾಯ್ತು ಇವತ್ತು. ಗೊತ್ತಾಯ್ತು, ತುಂಬ ಧನ್ಯವಾದ ನಿಮಗೆ. ನಮಸ್ಕಾರ ಸರ್. ಓಕೆ, ಆ ವೀಕ್ಷಕರೇ, ತಿಳಿಸಾರಿನ ಪುಡಿ ನೋಡಿದಿರಿ ನೀವು, ನಮ್ಮ ಚಾನಲ್ ಹೀಗೆ ನೋಡ್ತಾ ಇರಿ, ಒಳ್ಳೊಳ್ಳೆ ರೆಸಿಪಿಗಳು ಬರ್ತವೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಟೇಕ್ ಕೇರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.